ಇವತ್ತು ಬಹಳ ದಿವಸಗಳಾದ ಮೇಲೆ ವಿಧಾನಸಭೆಯಲ್ಲಿ ವಿಧಾನಸಭೆಯನ್ನು ಸೇರಿದ್ದೇವೆ ಆ ಸಂದರ್ಭದಲ್ಲಿ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಈ ದೇಶದ ಈ ರಾಜ್ಯದ ಸೇವೆಗಾಗಿ ದುಡಿದಂತ ಮಹಾನ್ವರುಗಳನ್ನು ಜ್ಞಾಪಕ ಮಾಡಿಕೊಳ್ಳತಕ್ಕಂತ ಈ ಸದನದಲ್ಲಿ ನಮ್ಮ ರಾಜ್ಯಪಾಲರಾಗಿದ್ದಂತ ರೋಸಯ್ಯನವರು ಕರ್ನಾಟಕ ರಾಜ್ಯದಲ್ಲೇ ಅಲ್ಲ ಪಕ್ಕದ ಆಂಧ್ರದಲ್ಲಿ ಅವರ ಸೇವೆ ಬಹಳ ಅಗಣ್ಯವಾಗಿತ್ತು ಅಂತಕಂತ ವಿಚಾರವನ್ನು ನಾವೆಲ್ಲ ಕೇಳಿದ್ದೇವೆ ಅದೇ ರೀತಿ ಎಸ್ ಆರ್ ಮೋರೆಯವರ ಹೆಸರನ್ನು ಸತ್ಯ ನಾವು ಕೇಳಿದ್ದೇವೆ ಬಹಳ ದಕ್ಷರಾಗಿ ಪ್ರಾಮಾಣಿಕರಾಗಿ ಈ ರಾಜ್ಯದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತಕಂತದ್ದನ್ನು ಮತ್ತೆ ನಮ್ಮ ವಿರೂಪಾಕ್ಷಪ್ಪ ಅಗಡಿಯವರು ಅವರು ಸರಳ ಸಜ್ಜನಿಕೆಗೆ ಇದರಂಥವರು ನಮಗೆ ಭಾಳ ಪರಿಚಯ ಇದ್ದರು ಭಾಳ ಉತ್ತಮವಾದಂಥ ರಾಜಕಾರಣಿಗಳಾಗಿದ್ದರು ರಾಮ್ಭಟ್ ಅವರು ಆರ್ ಎಸ್ ಎಸ್ಸಿನ ಮೂಲದಿಂದ ಬಂದು ಎರಡು ಸಾರಿ ಶಾಸಕರಾಗಿ ಆ ಸಿದ್ಧಾಂತವನ್ನು ಇಟ್ಕೊಂಡಿದ್ದಂಥವರು ಕರ್ಕಿಯವರು ಇವರೆಲ್ಲ ಈ ರಾಜ್ಯದಲ್ಲಿ ಸೇವೆಯನ್ನು ಮಾಡಿ ಶಾಸಕರಾಗಿ ಈ ರಾಜ್ಯದ ಸೇವೆಯನ್ನು ಮಾಡಿದ್ದಾರೆ ಅವರೆಲ್ಲರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೇನೆ ಬಹು ಮುಖ್ಯವಾಗಿ ಬಿಪಿನ್ ರಾವತ್ರವರು ಇವತ್ತೇನು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ ಅದು ಭಾಳ ತುಂಬಲಾರದ ನಷ್ಟ ಅಂತೇಳಿ ನಾವು ಭಾವಿಸಿ ಅದರ ಮಧ್ಯದಲ್ಲೂ ಕೂಡ ಇವತ್ತು ಮಿಲಿಟ್ರಿ ಹೆಲಿಕ್ಯಾಪ್ಟರ್ನಲ್ಲಿ ಅವರು ಪ್ರಯಾಣಿಸ್ತಕ್ಕಂಥ ಸಂದರ್ಭದಲ್ಲಿ ಮಿಲಿಟ್ರಿ ಹೆಲಿಕ್ಯಾಪ್ಟರ್ಗಳು ಆಘಾತಕ್ಕೆ ಈಡಾಗ್ತವೆ ಅಂತಕ್ಕಂಥ ಭಾವನೆ ಈ ರಾಜ್ಯದಲ್ಲಿ ಯಾಕೆ ಬಂದಿದೆ ಅಂತಕ್ಕಂಥದ್ದು ಬಹಳ ಚರ್ಚೆಯಾಗಿದೆ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಆದ್ದರಿಂದ ಇದಕ್ಕೆ ಸವಿಸ್ತಾರವಾಗಿ ಒಂದು ತನಿಖೆ ಆಗಬೇಕು ಇದನ್ನು ಅಷ್ಟು ಸುಲಭವಾಗಿ ಬಿಡಬಾರ್ದು ನಾವು ಸಂತಾಪ ಸೂಚಿಸಿದ್ದಕ್ಕೆ ಆಗಿರ್ತಕ್ಕಂಥ ಈ ಒಂದು ದೊಡ್ಡ ಒಂದು ಆಘಾತ ಭಾರತದ ಈ ಒಂದು ಸೇನಾ ಪಡೆಯಲ್ಲಿ ಒಂದು ದೊಡ್ಡ ಆಘಾತ ಆಗಿದೆ ಇದು ಇದನ್ನು ದಯಮಾಡಿ ತನಿಖೆ ಆಗಬೇಕು ಅಂತಕ್ಕಂಥದ್ದು ಮತ್ತು ಅವರ ಚರಿತ್ರೆ ಬಗ್ಗೆ ಅವರು ದಂಡನಾಯಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಇತಿಹಾಸದ ಬಗ್ಗೆ ಮಾತನಾಡೋದಾದರೆ ಭಾಳವಾಗಿ ಈ ರಾಷ್ಟ್ರವನ್ನು ರಕ್ಷಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಆದ್ದರಿಂದ ನಮ್ಮ ಈ ಒಂದು ಅವರ ಆತ್ಮಕ್ಕೂ ಅವರ ಕುಟುಂಬ ವರ್ಗದವರ ಆತ್ಮಕ್ಕೂ ಮತ್ತು ಅಲ್ಲಿ ಮುಳಿದಿರ್ತಕ್ಕಂಥ ಎಲ್ಲರ ಆತ್ಮಕ್ಕೂ ಶಾಂತಿಯನ್ನು ಕೋರ್ತಾ ಇದು ಒಂದು ತನಿಖೆ ಸೂಕ್ತ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಮನವಿ ಮಾಡಿ ಈ ಸರ್ಕಾರದ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಕೇಂದ್ರ ಸರ್ಕಾರದ ಮುಖಾಂತರ ಇದನ್ನು ತನಿಖೆ ಮಾಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಮಂಡಿಸ್ತೇನೆ ಮತ್ತು ಚಿತ್ರರಂಗದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ನಿಜವಾಗ್ಲೂ ಅವರ ಪಿಕ್ಚರನ್ನು ನಾವು ಭಾಳ ನೋಡ್ತಾ ಇದ್ದೆ ಅವರು ಅಪ್ಪನಂತೆ ಮಗ ಅಂತಕ್ಕಂಥದ್ದನ್ನು ಸಾಬೀತು ಮಾಡಿದರು ಸಾಬೀತು ಮಾಡಿ ಬಹಳ ಅತಿ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ಶ್ರದ್ಧಾಭಕ್ತಿಯಿಂದ ಭಾವನಾತ್ಮಕವಾಗಿ ಜನರ ಮನಸ್ಸನ್ನು ಗೆಲ್ತಕ್ಕಂಥ ದೃಷ್ಟಿನಲ್ಲಿ ಅದರಲ್ಲೂ ಬಾಲನಟನಾಗಿ ನಟಿಸಿದಂಥ ಅನೇಕ ಚಿತ್ರಗಳು ಅದರಲ್ಲಿ ಭಕ್ತ ಪ್ರಹ್ಲಾದನ ಪಾತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಪಾತ್ರ ಇವತ್ತಿನ ನಮ್ಮ ಬಾಲ ನಟರಿಗೆ ಮಕ್ಕಳಿಗೆ ಒಂದು ಆದರ್ಶ ಅಂತಕ್ಕಂಥ ವಿಚಾರವನ್ನು ನಾವು ಗ್ರಹಿಸಬೇಕಾಗುತ್ತೆ ಎಷ್ಟು ಅಚ್ಚುಕಟ್ಟಾಗಿ ಆ ದೈವ ಸಂಭೂತವಾಗಿರ್ತಕ್ಕಂಥ ಆ ಕಥಾಭಾಗದಲ್ಲಿ ಆ ಪ್ರಹ್ಲಾದನ ಪಾತ್ರದಲ್ಲಿ ಅವರು ನಟಿಸಿರ್ತಕ್ಕಂಥ ವಿಚಾರವನ್ನು ನಾವು ನೋಡಿದಾಗ ಭಾಳ ಹೆಮ್ಮೆ ಆಗುತ್ತೆ ಅದೇ ರೀತಿ ಅವರು ಎಲ್ಲ ಅಲ್ಲಿಂದ ಬಂದಂಥ ಎಲ್ಲ ಚಿತ್ರಗಳಲ್ಲೂ
ಸಮಾಜಕ್ಕೆ ಸಮಾಜದ ತಿಳುವಳಿಕೆಗೆ ಕೊಡುಗೆಗಳನ್ನು ಕೊಟ್ಟಿರೋಂಥ ಸಾರಾಂಶ ಇರ್ತಕ್ಕಂಥ ಚಿತ್ರಗಳನ್ನೇ ತಕ್ಕ ಬಂದಿದ್ದಾರೆ. ಈ ಕೆಲವು ಡಬ್ಬಿಂಗ್ ಪಿಕ್ಚರ್ ಇವಿರ್ತವೆ ಕೆಲವು ಕಡೆ, ಆ ಥರ ಮಾಡಿಲ್ಲ ಅವರು. ಅವರ ಪಿಕ್ಚರ್ನಲ್ಲಿ ಅವರ ಚಿತ್ರದಲ್ಲಿ ಏನಾದರೂ ಈ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಸಮಾಜದ ಸಾಮಾಜಿಕ ಬದಲಾವಣೆ ಮಾಡ್ತಕ್ಕಂಥ ಹಿತದೃಷ್ಟಿಯಿಂದಲೇ ಅವರ ಚಿತ್ರಗಳು ತಯಾರಾಗ್ತಾ ಇದ್ದೋ, ಪ್ರಪಂಚ ಈ ಒಂದು ರಾಜ್ಯದಲ್ಲಿ ಬರ್ತಾ ಇದ್ದೋ ಅಂತಕ್ಕಂಥದ್ದನ್ನು ನಾವು ಸ್ಮರಿಸ್ತಾ, ಮತ್ತು ಅವರ ಸಾಮಾಜಿಕ ಸೇವೆ ವಿಚಾರಗಳು, ಅವರು ಬಹಳವಾಗಿ ಅವರ ಸಾಮಾಜಿಕ ಸೇವೆ ಮತ್ತು ಅವರು ಮಾಡಿರ್ತಕ್ಕಂಥ ವಿದ್ಯಾಕ್ಷೇತ್ರ ಆ ಎಲ್ಲ ಕಡೆ ಅವರ ಒಂದು ಇದನ್ನು ನಾವು ನಮಗೆ ಸತ್ತ ಮೇಲೆ ಎಷ್ಟೋ ವಿಚಾರಗಳು ಗೊತ್ತಾಯಿತು. ಅವ್ರು ಏನೇನು ನಡೆಸ್ತಾ ಇದ್ದರು, ಅವರು ದುಡ್ದಂಥ ಹಣವನ್ನು ಎಲ್ಲಿ ತೊಡಗಿಸ್ತಾ ಇದ್ದರು, ಯಾವ ರೀತಿ ಸಮಾಜ ಸೇವೆಯನ್ನು ಮಾಡ್ತಾಯಿದ್ರು ಅಂತಕ್ಕಂಥದ್ದು. ಅಂಥವರು ಚಿತ್ರರಂಗದಲ್ಲಿದ್ದರೂ ಕೂಡ ಈ ರೀತಿ ಸಾಮಾಜಿಕ ಪರಿವರ್ತನೆ ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಭಾಳ ಅಗಣ್ಯ ಅಂತಕ್ಕಂಥದ್ದನ್ನು, ಅಂಥ ನಟರು ಮತ್ತೊಮ್ಮೆ ಈ ರಾಜ್ಯದಲ್ಲಿ ಹುಟ್ಟಿ ಬರಲಿ, ಈ ರಾಜ್ಯಕ್ಕೆ ಅವರೊಂದು ಮತ್ತೆ ಮತ್ತೆ ಹುಟ್ಟಿ ಬರಲಿ ಅಂತ ಅವರು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತ ಮಾಡ್ತಾ, ಅದೇ ರೀತಿ ನಮ್ಮ ಶಿವರಾಮ್ ಅವರು ಹಾಸ್ಯ ನಟರು, ಅವರು ನೆನ್ಕಂಡ್ರೆ ನಮಗೆ ಈಗಲೂ ಭಾಳ ಇದಾಗುತ್ತೆ. ಅಂಥ ಹಾಸ್ಯವನ್ನು ಎಷ್ಟು ಅಚ್ಚುಕಟ್ಟಾಗಿ ಅದೇನು ಮೈಗೂಡಿಸ್ಕೊಂಡು ಅವರು ಚಿತ್ರನಟನೆಯನ್ನು ಮಾಡ್ತಾಯಿದ್ರು, ಅವರಲ್ಲಿರ್ತಕ್ಕಂಥ ಆ ಒಂದು ಇದನ್ನು ನಾವು ಮೆಚ್ಚಲೇಬೇಕು ಅಂತ ಅವರೆಲ್ಲ ಈ ಸಂದರ್ಭದಲ್ಲಿ ಈ ಒಂದು ಇದರಲ್ಲಿ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರೆಲ್ಲರಿಗೆ ನಮ್ಮ ನಾರಾಯಣಾಚಾರ್ಯವರು ಇವರೆಲ್ಲ ಅಗಲಿದ್ದಾರೆ. ಇವರೆಲ್ಲರ ಕುಟುಂಬಕ್ಕೆ ಆ ಭಗವಂತ ಶಾಂತಿಯನ್ನು ತುಂಬಲಿ, ಅವ್ರಿಗೂ ಸತ್ಯ ಆ ಭಗವಂತ ಶಾಂತಿಯನ್ನು ಕರುಣಿಸಲಿ ಅಂತೇಳಿ ಈ ಸಂತಾಪ ಸೂಚನಾ ಸಭೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೆ ನನ್ನ ಅನಂತ ಅನಂತ ಧನ್ಯವಾದ ಅರ್ಪಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಅಂಗಾರ ಅವರು,